ಮಾಡ್ತಾ ಪತಂಜಲಿ ಕಂಪನಿ ಸ್ವದೇಶಿ ಹೆಸರಲ್ಲಿ ಮೋಸ ಮಾಡ್ತಾ ಪತಂಜಲಿ ಕಂಪನಿ ಅನ್ನುವಂತ ಪ್ರಶ್ನೆ ಇಷ್ಟು ದಿನ ಆರೋಗ್ಯ ಚಿಕಿತ್ಸೆ ಎಂದಿದ್ದ ಮಹಾ ಸುಳ್ಳ ಹಾಗಿದ್ರೆ ಅದೆಲ್ಲವೂ ಕೂಡ ಪತಂಜಲಿ ಕಂಪನಿಗೆ ಸುಪ್ರೀಂ ನ್ಯಾಯಾಂಗ ನಿಂದನೆ ನೋಟಿಸ್ ಅನ್ನ ನೀಡಿದೆ ಅಷ್ಟೇ ಅಲ್ಲದೆ ಆಯುರ್ವೇದ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಾ ಪತಂಜಲಿ ಕಂಪನಿ ಬಾಬಾ ರಾಮದೇವ್ ಪತಂಜಲಿ ಕಂಪನಿಗೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ ಯೋಗ ಗುರು ಬಾಬಾ ರಾಮದೇವ್ ಸಹ ಮಾಲೀಕತ್ವದ ಕಂಪನಿ ಇದು ಪತಂಜಲಿ ಆಯುರ್ವೇದ ಸಂಸ್ಥೆ ವಿರುದ್ಧ ಇದೀಗ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಅಷ್ಟೇ ಅಲ್ಲದೆ ಸುಳ್ಳು ಜಾಹೀರಾತು ನೀಡಿದ್ದಕ್ಕೆ ಪತಂಜಲಿ ವಿರುದ್ಧ ಕೋರ್ಟ್ ಕಿಡಿಕಾರಿರುವಂತದ್ದು ಇನ್ನು ಪತಂಜಲಿ ಉತ್ಪನ್ನಗಳ ಕುರಿತು ತಪ್ಪುದಾರರಿಗೆ ತಪ್ಪು ದಾರಿಗೆ ಎಳೆಯುವಂತಹ ಜಾಹೀರಾತುಗಳನ್ನ ಪತಂಜಲಿ ನೀಡ್ತಾ ಇತ್ತು ಪತಂಜಲಿ ಕಂಪನಿಗೆ ಸುಪ್ರೀಂ ನ್ಯಾಯಾಂಗ ನಿಂದನೆ ನೋಟಿಸ್ ಇದೀಗ ಜಾರಿಯಾಗಿದೆ ಆಚಾರ್ಯ ಬಾಲಕೃಷ್ಣ ವಿರುದ್ಧ ಇದೀಗ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಪತಂಜಲಿ ಆಯುರ್ವೇದ ವ್ಯವಸ್ಥಾಪಕ ನಿರ್ದೇಶಕ ಆಚಾರ್ಯ ಬಾಲಕೃಷ್ಣ ಅವರು ಯಾವುದೇ ಜಾಹೀರಾತನ್ನ ನೀಡದಂತೆ ಪತಂಜಲಿಗೆ ಇದೀಗ ಕೋರ್ಟ್ ನಿರ್ಬಂಧವನ್ನ ಹೇರಿದೆ ತನ್ನ ಕಂಪನಿ ಉತ್ಪನ್ನಗಳ ಜಾಹೀರಾತು ಪ್ರದರ್ಶಿಸದಂತೆ ಕೂಡ ಇದೀಗ ಸೂಚನೆಯನ್ನ ನೀಡಲಾಗಿದೆ ಮುಂದಿನ ಆದೇಶ ಬರುವವರೆಗೂ ಕೂಡ ಜಾಹೀರಾತನ್ನ ನೀಡದಂತೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಅನ್ನ ನೀಡಿದೆ ಯೋಗ ಗುರು ಬಾಬಾ ರಾಮದೇವ್ ಸಹ ಮಾಲೀಕತ್ವದ ಕಂಪನಿ ಇದು ಪತಂಜಲಿ ಈ ಒಂದು ಪತಾಂಜಲಿ ಕಂಪನಿ ಇಷ್ಟು ದಿನ ಒಂದು ಕಂಪನಿ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಾ ಆಯುರ್ವೇದ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಾ ಹಾಗಿದ್ರೆ ಈ ಪತಾಂಜಲಿ ಕಂಪನಿ ಬಾಬಾ ರಾಮದೇವ್ ಪತಾಂಜಲಿ ಕಂಪನಿಗೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ ಯೋಗ ಗುರು ಬಾಬಾ ರಾಮದೇವ್ ಸಹ ಮಾಲೀಕತ್ವದ ಪತಾಂಜಲಿ ಕಂಪನಿ ಇದು ಪತಾಂಜಲಿ ಆಯುರ್ವೇದ ಸಂಸ್ಥೆ ವಿರುದ್ಧ ಇದೀಗ ಸುಪ್ರೀಂ ಕೋರ್ಟ್ ಗರಂ ಆಗಿರುವಂತದ್ದು ಸುಳ್ಳು ಜಾಹೀರಾತನ್ನ ನೀಡಿದ್ದಕ್ಕೆ ಪತಂಜಲಿ ವಿರುದ್ಧ ಕೋರ್ಟ್ ಕಿಡಿಕಾರಿದೆ ಅಷ್ಟೇ ಅಲ್ಲದೆ ಉತ್ಪನ್ನಗಳ ಕುರಿತು ತಪ್ಪು ದಾರಿಗೆ ಎಳೆಯುವ ಜಾಹೀರಾತುಗಳನ್ನ ಪ್ರಸರಿಸಲಾಗ್ತಾ ಇತ್ತು ಪತಂಜಲಿ ಕಂಪನಿಗೆ ಸುಪ್ರೀಂ ನ್ಯಾಯಾಂಗ ಇದೀಗ ನಿಂದನೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಆಚಾರ್ಯ ಬಾಲಕೃಷ್ಣ ಏನು ಪತಂಜಲಿ ಆಯುರ್ವೇದ ವ್ಯವಸ್ಥಾಪಕ ನಿರ್ದೇಶಕ ಆಚಾರ್ಯ ಬಾಲಕೃಷ್ಣ ಏನಿದ್ದಾರೆ ಅವರಿಗೆ ಇದೀಗ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದೆ ಯಾವುದೇ ಜಾಹೀರಾತುಗಳನ್ನ ನೀಡದಂತೆ ಇದೀಗ ಪತಂಜಲಿಗೆ ಕೋರ್ಟ್ ನಿರ್ಬಂಧವನ್ನ ಹೇರಿರುವಂತದ್ದು ತನ್ನ ಕಂಪನಿ ಉತ್ಪನ್ನಗಳ ಜಾಹೀರಾತುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಪ್ರದರ್ಶಿಸದಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ ಮುಂದಿನ ಆದೇಶದವರೆಗೂ ಕೂಡ ಜಾಹೀರಾತು ನೀಡದಂತೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ